ಎಲ್ಲ ಆತ್ಮಜ್ಯೋತಿಗಳಿಗೂ ನಮಸ್ಕಾರ ಹಾಗೂ ಸದ್ಗುರುಗಳಿಗೆ ಪ್ರಣಾಮಗಳು. ನನ್ನ ಇಂದಿನ ಗಾದೆಯ ಮಾತು ಅಕ್ಕಿ ಮೇಲಾಸೆ ನೆಂಟರ ಮೇಲೆ ಪ್ರೀತಿ ಅಂತ. ಗಾದೆ ಮಾತು ನಮ್ಮ ನಿತ್ಯ ಜೀವನದ ಅನುಭವದ ಮಾತುಗಳಾಗಿದೆ. ಯಾವುದೇ ಒಂದು ಘೋಷವಾಕ್ಯ, ಯಾವುದೇ ವಾಕ್ಯಗಳನ್ನ ತಗೊಂಡಾಗ ಅದರ ಗೂಢಾರ್ಥವನ್ನು, ರೂಢಾರ್ಥವನ್ನು ಎರಡು ರೀತಿ ಅರ್ಥೈಸಬೇಕು ಅಂತ ನಮ್ಮ ಸದ್ಗುರುಗಳು ಹೇಳ್ತಾ ಇರ್ತಾರೆ. ಇದರ ರೂಢಾರ್ಥವನ್ನು ತಗೊಂಡಾಗ ಒಂದು ಗೃಹಿಣಿ ಮನೆಯಲ್ಲಿ ಅಕ್ಕಿಯನ್ನು ಶೇಖರಿಸಿಟ್ಟಿರ್ತಾಳೆ, ಅದರ ಮೇಲೆ ಅವಳಿಗೆ ಹೆಚ್ಚಿನ ಆಸೆ. ಹಾಗೆ ಒಂದು ದಿನ ಅವಳ ಮನೆಗೆ ನೆಂಟರು ಬರ್ತಾರೆ. ನೆಂಟರು ಬಂದಾಗ ನೆಂಟರ ಬಗ್ಗೆ ಅವಳಿಗೆ ಗೌರವ, ಪ್ರೀತಿ, ಆದರ, ಅವ್ರನ್ನ ಕರೀಬೇಕು, ಆಧರಿಸಬೇಕು, ಸತ್ಕರಿಸಬೇಕು, ಮನೆಯಲ್ಲಿದ್ದ ಅಕ್ಕಿಯಿಂದ ಅಡುಗೆ ಮಾಡಿ ಬಡಿಸಬೇಕು ಅಂತ ಅವಳಿಗೆ ಆಸೆ. ಈಗ ಆ ನೆಂಟರು ಬಂದು ಮನೆಯಲ್ಲಿ ಇವಳ ಸತ್ಕಾರವನ್ನು ಸ್ವೀಕರಿಸಿದಾಗ ತನ್ನಲ್ಲಿರುವ ಅಕ್ಕಿಯೆಲ್ಲ ಖರ್ಚಾಗಿ ಹೋಗುತ್ತೆ. ಆದರೆ ಅಕ್ಕಿ ಮೇಲೆ ಇವಳಿಗೆ ಆಸೆ ಇದೆಯಲ್ಲ, ಅಂದರೆ ಮುಂದಿನ ದಿನಗಳಲ್ಲಿ ನನ್ನ ಕುಟುಂಬಕ್ಕೆ, ನನಗೆ ಹಸಿವನ್ನು ನೀಗಿಸುವಂತಹ ಒಂದು ಆಹಾರ ಪದಾರ್ಥದ ಬಗ್ಗೆ ಪ್ರೀತಿ ಇಟ್ಕೊಂಡಿರೋದು ಸಹಜವಾದ್ದು, ಅದು ಧರ್ಮ ಕೂಡ ಹೌದು. ಆದರೆ ಈ ನೆಂಟರು ಬಂದಿದ್ದಾರಲ್ಲ, ಅವ್ರಿಗೆ ಉಪಚಾರ ಮಾಡಬೇಕು. ಅದು ಒಂದು ನಮ್ಮ ಹಿಂದೂ ಧರ್ಮದಲ್ಲಂತೂ ಹೆಚ್ಚಿನ ಅತಿಥಿ ಸತ್ಕಾರಕ್ಕೆ ಹೆಚ್ಚಿನ ಒತ್ತು, ಆದ್ಯತೆ ಅನಾದಿ ಕಾಲದಿಂದಲೂ ಇದೆ. ಅವಳು ಕಂಡ್ರೆ ಪ್ರೀತಿ ಆದರ, ಅವ್ರಿಗೆ ಉಪಚಾರ ಮಾಡಬೇಕು. ಎರಡೂ ಮುಖ್ಯವಾದ ಸಮಾನವಾದ ಆಸೆಗಳೇ ಅವಳಿಗೆ. ನೆಂಟರು ಕಂಡ್ರೇನು ಅವಳಿಗೆ ಏನು ದ್ವೇಷ, ತಿನ್ಕೊಂಡು ಹೋಗ್ತಾರೆ ಅಂತೇನಿಲ್ಲ. ಅವ್ರು ಕಂಡ್ರೆ ಆದರ, ಅಕ್ಕಿ ಮೇಲೂ ಆಸೆ. ಎರಡೂ ಆಸೆಗಳು ಒಂದೇ ಕಾಲಕ್ಕೆ, ಏಕಕಾಲಕ್ಕೆ ಅವಳಿಗೆ ಬರುತ್ತೆ. ಆಗ ಯಾವುದನ್ನು ಮಾಡಬೇಕು ಅನ್ನೋ ಗೊಂದಲ, ಮನಸ್ಸಲ್ಲಿ ತಳಮಳ, ತಾಕ್ಲಾಟ, ಇದನ್ನು ಧರ್ಮ ಸಂಕಟ ಅಂತನ್ನೋದು. ಸಂಕಟ ಹೌದು, ಧರ್ಮ ಯಾಕೆ ಬಂತು ಅನ್ನೋದನ್ನು ಮುಂದಿನ ಒಂದು ಎರಡು ಮೂರು ನಿಮಿಷಗಳ ನಂತರ ಅದ್ರ ಬಗ್ಗೆ ಹೇಳೋಣ. ಈ ಧರ್ಮ ಸಂಕಟದ ವಿಚಾರದಲ್ಲಿ ಇವಳಿಗೆ ಎರಡು ಆಸೆಗಳು ಏಕಕಾಲಕ್ಕೆ ಬಂದಾಗ ಧರ್ಮ ಸಂಕಟ, ಯಾವುದನ್ನು ಆರಿಸ್ಕೋಬೇಕು ಅನ್ನೋ ಗೊಂದಲ. ಈ ರೀತಿಯ ನಮ್ಮ ಜೀವನದಲ್ಲಿ ಹಲವಾರು ಸನ್ನಿವೇಶಗಳು, ಹಲವಾರು ಯಾಕೆ ಕ್ಷಣ ಕ್ಷಣಕ್ಕೂ ಈ ಥರ ಸನ್ನಿವೇಶಗಳು ಬರ್ತಾ ಹೋಗ್ತವೆ, ಹೌದಲ್ವಾ? ನಮಗೂ ನಿಮಗೂ ಎಲ್ರಿಗೂ ಇನ್ನೂ ಬರುತ್ತೆ, ಮುಗಿದಿಲ್ಲ, ಬಂದಿದ್ದಾವೆ, ಬರ್ತಾ ಇದ್ದಾವೆ, ಬರುತ್ತಲೂ ಇರುತ್ತವೆ. ಈ ಥರ ಸನ್ನಿವೇಶಗಳು ಅಂದರೆ ಗೊಂದಲಗಳು. ಈ ಕೆಲವು ಉದಾಹರಣೆಗಳನ್ನ ಮೊದಲು ಹೇಳಿ ನಂತರ ಧರ್ಮ ಸಂಕಟ ಯಾವುದು, ಧರ್ಮ ಅಂದ್ರೇನು ಅಂತ ಒಂದೆರಡು ಮಾತುಗಳನ್ನು ಹೇಳೋಣ. ಮೊದಲನೇದಾಗಿ ಮಹಾಭಾರತದ ಕಥೆಗೆ, ಮಹಾಭಾರತ ಒಂದು ದೊಡ್ಡ ಎಪಿಕ್ ಅಂದರೆ ಆ ಧರ್ಮ ಗ್ರಂಥದಲ್ಲಿ ನಿಮಗೇನು ಬೇಕು ಎಲ್ಲವೂ ಸಿಗ್ತವೆ, ಯಾವುದೇ ವಿಚಾರಗಳನ್ನು ಮಂಡನೆ ಮಾಡಿದ್ದಾರೆ. ಈಗ ಮೊದಲನೇದಾಗಿ ತಗೊಂಡಾಗ ಅರ್ಜುನನ್ನೇ ತಗೊಳ್ಳಿ. ಮಹಾಭಾರತ ಯುದ್ಧದಲ್ಲಿ, ಯುದ್ಧ ಭೂಮಿಯಲ್ಲಿ ಮಧ್ಯದಲ್ಲಿ ರಥದಲ್ಲಿ ಕೃಷ್ಣನನ್ನು ಸಾರಥಿಯಾಗಿ ಹೋಗಿ ಮಧ್ಯ ಯುದ್ಧ ಭೂಮಿಯಲ್ಲಿ ನಿಲ್ತಾನೆ. ನಿಂತಾಗ ಕೃಷ್ಣ ಹೇಳ್ತಾರೆ, ಎದುರುಗಡೆ ಶತ್ರುಗಳಿದ್ದಾರೆ, ಹೊಡೆದು ಉರುಳಿಸು ಅರ್ಜುನ, ನೀನು ವೀರ ಯೋಧ ಅಲ್ವಾ ಅಂತ. ಅರ್ಜುನ ತಕ್ಷಣ ಗಾಬರಿಯಾಗಿ ಗೊಂದಲದಲ್ಲಿ ಕೃಷ್ಣನ ಕಡೆ ತಿರುಗಿ ಹೇಳ್ತಾನೆ, ಕೃಷ್ಣ ಇದೇನು ಹೇಳ್ತಿದ್ಯಾ ನೀನು, ಎದುರುಗಡೆ ನೋಡು, ನನ್ನ ತಾತ ಇದ್ದಾರೆ, ನನಗೆ ವಿದ್ಯೆ ಕಲಿಸಿಕೊಟ್ಟು ಗುರು ಇದ್ದಾರೆ, ಬಂಧು ಬಾಂಧವರು ಎಲ್ಲರೂ ಇದ್ದಾರೆ, ನಾನು ಹೇಗೆ ಅವರನ್ನೆಲ್ಲ ಕೊಲ್ಲಲಿ, ಮಹಾಪಾಪ ಅಲ್ವಾ ಅಂತ ಕೇಳ್ತಾನೆ. ಅವನಿಗೆ ಸಂಕಟ, ಧರ್ಮ ಸಂಕಟ. ಅವನು ಅವನಾಗಿಯೇ ಪಾಂಡವರು ಕೌರವರು ಒಪ್ಕೊಳ್ಳಿಲ್ಲ ಸಂಧಾನಕ್ಕೆ ಅಂಥೇಳಿ, ತನಗೆ ರಾಜ್ಯ ಬೇಕು, ನಾವು ರಾಜರು ರಾಜ್ಯಭಾರ ಮಾಡಿ ಪ್ರಜೆಗಳನ್ನ ಸುಖವಾಗಿ ಇಡಬೇಕು ಅನ್ನೋ ಒಂದು ಒಳ್ಳೆಯ ಉನ್ನತ ಉದ್ದೇಶದಿಂದ ಬಂದಿರ್ತಾನೆ. ಯುದ್ಧ ಸಾರಾಗಿದೆ, ಯುದ್ಧ ಭೂಮಿಯಲ್ಲಿದ್ದಾನೆ, ಯುದ್ಧ ಭೂಮಿಯಲ್ಲಿ ಎದುರುಗಡೆ ಶತ್ರುಗಳನ್ನ ಕೊಲ್ಲಕ್ಕೆ ಆಗ್ತಾ ಇಲ್ಲ, ಅವನಿಗೆ ಸಂಕಟ. ಅಲ್ಲಿ ಮೋಹ ರಾಗ, ತನ್ನ ಬಂಧು ಬಾಂಧವರು, ತನ್ನ ತಾತ, ತನ್ನ ಗುರುಗಳು, ಅವ್ರನ್ನ ಕೊಲ್ಲೋದು ಹೇಗೆ, ಪಾಪ ಆಗುತ್ತಲ್ವಾ ಅಂತ, ಇದು ಧರ್ಮ ಸಂಕಟ. ಆಗ ಮಾಡುವಂತಹ ಉಪದೇಶನೇ ಶ್ರೀಕೃಷ್ಣ ಭಗವಾನ್ ಮಾಡುವಂಥ ಉಪದೇಶ ಗೀತೋಪದೇಶ, ನಿಮಗೆ ಗೊತ್ತಿರೋ ಹಾಗೆ. ಇನ್ನೂ ಒಂದು ಉದಾಹರಣೆ ತಗೋಬೇಕಂದ್ರೆ ದ್ರೌಪದಿ. ದ್ರೌಪದಿಗೆ ಸ್ವಯಂವರ ಏರ್ಪಡಿಸ್ತಾರೆ. ಆಗ ಅರ್ಜುನ ಬಂದು ಸ್ವಯಂವರದಲ್ಲಿ
ಬಾಣ ಹೂಡಿ ಮೀನಿನ ಕಣ್ಣಿಗೆ ಗೆಲ್ತಾನೆ ಯಾರನ್ನ, ದ್ರೌಪದಿಯನ್ನು. ದ್ರೌಪದಿನೇ ಗೆದ್ದು ಅವಳಿಗೂ ಬಹಳ ಖುಷಿ, ಬಹಳ ಸಂತೋಷ. ಅವಳಿಗೆ ಒಳ್ಳೆ ಬಿಲ್ವಿದ್ಯೆಗಾರ ಅರ್ಜುನನ ಕಂಡ್ರೆ ಸ್ವಲ್ಪ ಮೋಹ ಇರುತ್ತೆ, ಹಾಗಾಗಿ ಅವಳು ಬಹಳ ಸಂತೋಷ ಆಗುತ್ತೆ. ಎಲ್ಲ ಒಟ್ಟಿಗೆ ಹೋಗಿ ಪಾಂಡವರ ತಾಯಿ ಹತ್ರ, ಕುಂತಿದೇವಿ ಹತ್ರ ಹೋದಾಗ ಅದು ಬಾಯಿ ಮಾತಿನಲ್ಲಿ ಅವರು ಐದು ಜನರು ಹಂಚಿಕೊಳ್ಳಿ ಅಂತಂದಾಗ ಆ ಮಾತಿಗೆ ಕಟ್ಟು ಬಿದ್ದು ಅವಳು ಐದು ಜನರ ಪಂಚ ಪಾಂಡವರನ್ನು ತನ್ನ ಗಂಡಂದಿರನ್ನಾಗಿ ಸ್ವೀಕರಿಸಬೇಕಾದಂತಹ ಒಂದು ಸಂದರ್ಭ. ಅದು ಅವಳಿಗೆ ಧರ್ಮ ಸಂಕಟ. ಅವಳು ಪ್ರೀತಿಸಿ ಮೋಹಿಸಿ ಸ್ವಯಂವರದಲ್ಲಿ ಗೆದ್ದ ಇವರ ಕ್ಷಮಿಸಿ ವೀರನಾದ ಅರ್ಜುನನನ್ನು ಒರೆಸಿರ್ತಾಳಲ್ಲ, ಅವನನ್ನೇ ಗಂಡ ಅಂತ ಸ್ವೀಕರಿಸಿ ಇದನ್ನೆಲ್ಲ ಧಿಕ್ಕರಿಸ್ಲೋ, ಅಥವಾ ಇವರ ತಾಯಿಯ ಬಾಯಿಂದ ಬಂದ ಮಾತನ್ನು ಉಳಿಸಿಕೊಂಡು ಐದು ಜನರನ್ನು ಒಗ್ಗೂಡಿಸಿ ಅವರ ಎಲ್ಲ ಬಲವನ್ನು ಒಂದುಗೂಡಿಸಿ ಏಕಬಲವನ್ನಾಗಿ ಮಾಡಿ ಧರ್ಮಯುದ್ಧ ಮಾಡಿ ರಾಜ್ಯವನ್ನು ಗೆದ್ದು ಪ್ರಜೆಗಳನ್ನ ಆಳ್ಬೋದಾ, ಅದಕ್ಕೆ ನಾನು ಒತ್ತು ಕೊಡಲ ಅನ್ನೋದು ಧರ್ಮ ಸಂಕಟ ಅಲ್ವಾ ದ್ರೌಪದಿಗೆ. ಹೀಗೆ ಇನ್ನೂ ಒಂದು ತಗೋಬೇಕಂದ್ರೆ ಮಹಾಭಾರತದ್ದೇ ಇನ್ನೊಂದು ಉದಾಹರಣೆ ತಗೊಳ್ಳೋದಾದರೆ ಧರ್ಮರಾಯ ಜೂಜಾಡ್ತಾನೆ. ಜೂಜ್ ಯಾಕೆ ಆಡ್ತಾರೆ ಅಂತಂದರೆ, ನಿನಗೆ ತಾಕತ್ತಿದ್ರೆ ಬಂದು ಜೂಜಿನಲ್ಲಿ ಗೆಲ್ಲು, ಆಗ ನಿನ್ನ ರಾಜ್ಯ ಕೊಡ್ತೀನಿ ಅಂತ. ಈ ರಾಜರುಗಳಿಗೆ ರಾಜ್ಯಭಾರ ಮಾಡಬೇಕು, ರಾಜರುಗಳ ಧರ್ಮ ಏನು ರಾಜ್ಯಭಾರ ಮಾಡಬೇಕು, ಪ್ರಜೆಗಳನ್ನ ಸುರಕ್ಷಿತವಾಗಿ ಚೆನ್ನಾಗಿ ನೋಡ್ಕೋಬೇಕು, ಧರ್ಮದಲ್ಲಿ ನಡ್ಕೋಬೇಕು ಅಂತ ಅಲ್ವಾ. ಹಾಗಾಗಿ ಈ ಧರ್ಮರಾಯ ಒಪ್ಕೊಂಡು ಜೂಜ್ ಆಡೋಕ್ಕೆ ಶುರು ಮಾಡ್ತಾರೆ. ಆದರೆ ಜೂಜ್ ಆಡುವಾಗ ಅಲ್ಲಿ ಅವರಿಗೆ ಒಂದು ಧರ್ಮ ಸಂಕಟ ಎದುರಾಗುತ್ತೆ. ಸೋಲ್ತಾ ಹೋಗ್ತಾರೆ ಧರ್ಮರಾಯ, ಸೋಲ್ತಾ ಕೊನೆಯಲ್ಲಿ ಅವರು ಒಂದು ತನ್ನ ತಮ್ಮಂದಿರನ್ನ ಮತ್ತು ತನ್ನ ಹೆಂಡತಿಯನ್ನು ದ್ರೌಪದಿಯನ್ನು ಪಣವನ್ನಾಗಿ ಇಡಬೇಕಾದಂಥ ಸಂದರ್ಭ ಬಂದುಬಿಡುತ್ತೆ. ಆ ಸಂದರ್ಭದಲ್ಲಿ ಅವರು ಪಣ ಇಡಬೇಕಾ ಹೆಂಡತಿನ ತಮ್ಮಂದಿರನ್ನ, ಅಥವಾ ರಾಜ್ಯವನ್ನು ಬಿಡಬೇಕಾ, ರಾಜ್ಯವನ್ನು ಉಳಿಸ್ಕೋಬೇಕಾ ಇವ್ರನ್ನ ಬಿಡಬೇಕಾ ಅನ್ನೋ ಧರ್ಮ ಸಂಕಟ. ಈ ರೀತಿ ತುಂಬ ವಿಚಾರಗಳ ಧರ್ಮ ಸಂಕಟದ ಸನ್ನಿವೇಶಗಳನ್ನ ನಾವು ನೋಡ್ಬೋದು. ನನ್ನದೇ ಆದ ಒಂದು ಸಣ್ಣದೊಂದು ಉದಾಹರಣೆ ನನ್ನ ಒಂದು ವೃತ್ತಿ ಜೀವನದಲ್ಲಿ ತಗೊಂಡ್ರೆ, ಆಗ ಅದರಲ್ಲಿ ಏನಂದರೆ, ನಾನು ವೃತ್ತಿಯಲ್ಲಿ ಮಕ್ಕಳ ವೈದ್ಯರಾದ್ದರಿಂದ ನಾನು ಆಸ್ಪತ್ರೆಗೆ ಹೋಗಿ ಕೆಲಸ ಮಾಡಬೇಕಾಗತ್ತೆ. ಅಲ್ಲಿ ನನ್ನ ಮಕ್ಕಳನ್ನು ನೋಡ್ಕೊಳ್ತಾ ಹೆಚ್ಚು ಕಾಲವನ್ನು ಆಸ್ಪತ್ರೆಯಲ್ಲೇ ಕಳೀತಾ ಇದ್ದಾಗ ಮಕ್ಕಳು, ಪುಟ್ಟ ಮಕ್ಕಳು, ಗೃಹಸ್ಥ ಜೀವನದಲ್ಲಿ ಇರ್ತೀನಿ, ಗಂಡ ಮಕ್ಕಳು, ಅತ್ತೆ ಮಾವ ಎಲ್ಲರೊಟ್ಟಿಗೆ ಸ್ವಲ್ಪ ಕಾಲ ಕಳೆಯಬೇಕಾದಂಥ ಒಂದು ಸಂದರ್ಭ ಬಂದಾಗ ಒಂದು ಪ್ರವಾಸಕ್ಕೆ ಅಂತ ಹೊರಡ್ತೀವಿ. ನಿಗದಿತ ಸಮಯದಲ್ಲಿ ನಿಗದಿತ ದಿನಾಂಕದಲ್ಲಿ ಹೊರಟಿರ್ತೀವಿ. ಆಸ್ಪತ್ರೆಯಿಂದ ಒಂದು ಕರೆ ಬರುತ್ತೆ. ಅವತ್ತೇ ಆಗಲೇ ಇನ್ನೇನು ಹೊರಡಬೇಕು, ಆಗ ಒಂದು ಕರೆ ಬರುತ್ತೆ, ಫೋನ್ ಕರೆ. ಇಲ್ಲಿ ಒಂದು ಮಗು ತುಂಬ ತೀವ್ರ ಅನಾರೋಗ್ಯದಿಂದ ನರಳ್ತಾ ಇದೆ, ನೀವು ತಜ್ಞ ವೈದ್ಯರಾದರೂ, ಒಬ್ಬೊಬ್ಬರೇ ಇರ್ತೀವಿ ತಜ್ಞ ವೈದ್ಯರು ಆಗ ತಾಲೂಕು ಲೆವೆಲ್ನಲ್ಲಿ, ಬಂದು ನೀವು ಶುಶ್ರೂಷೆ ಮಾಡಬೇಕು, ಮಾಡದಿದ್ದರೆ ತೊಂದರೆ ಆಗುತ್ತೆ ನೋಡಿ ಅಂತ. ತಜ್ಞ ವೈದ್ಯ ಬೇರೆ ವೈದ್ಯರು ಇರ್ತಾರೆ, ಆದರೆ ತಜ್ಞ ವೈದ್ಯರ ಅವಶ್ಯಕತೆ ಇರ್ತದೆ. ಈ ಕಡೆ ತಿರುಗಿ ನೋಡ್ತೀನಿ, ಮಕ್ಕಳೆಲ್ಲ ಆಗಲೇ ಅಶ್ರುಧಾರೆ ಹರಿಸ್ತಾ ಇರ್ತಾರೆ, ದುಃಖ ಅವರಿಗೆ. ಈ ಥರ ತುಂಬ ಸಾರಿ ಆಗಿರುತ್ತೆ, ಗಂಡನಿಗೆ ಬೇಸರ, ಅತ್ತೆಗೆ ಬೇಸರ, ಎಲ್ರಿಗೂ ಓ ಇವಳದು ಯಾವಾಗಲೂ ಇದ್ದದ್ದೇ ಇದು, ಈ ಒಂದು ನಿರಾಕರಣೆ ಇರುತ್ತೆ, ನಾವು ಹೋಗೋದಿಲ್ಲ, ಕ್ಯಾನ್ಸಲ್ ಆಯಿತು ಅಂತ. ಆಗ ಧರ್ಮ ಸಂಕಟ ನನಗೆ, ಯಾವುದು ಮುಖ್ಯ, ಯಾವುದು ಧರ್ಮ, ಯಾವ್ದನ್ನ ಆರಿಸ್ಕೋಬೇಕು. ಅಲ್ಲಿ ನರಳ್ತಾ ಇರೋ ಮಗುವಿನ ಜೀವ ಉಳಿಸಬೇಕು, ಆ ಪ್ರಯತ್ನದಲ್ಲಿ ನಾನು ಹೋಗಬೇಕು, ಜಗತ್ತು ತಾಯಿ ಕೆಲಸ ಮಾಡಬೇಕು ನಿಸ್ವಾರ್ಥ ಸೇವೆಯಲ್ಲಿ. ಇಲ್ಲ, ಇಲ್ಲಿ ಸ್ವಾರ್ಥವಾಗಿ ನನ್ನ ಮಕ್ಕಳ ಸಂತೋಷವೂ ನನಗೆ ಮುಖ್ಯ, ನಾನು ಗೃಹಸ್ಥಳು, ನನ್ನ ಗೃಹಸ್ಥ ಧರ್ಮ ಪಾಲಿಸಬೇಕು ಅಂತ ಇಲ್ಲೂ ಒಂದಿರುತ್ತೆ, ಯಾವುದನ್ನು ಆರಿಸ್ಕೊಳ್ಳೋದು ಅಂತ. ಅದ್ರ ಬಗ್ಗೆ ಮುಂದೆ ಮಾತಾಡ. ಈ ಧರ್ಮ ಸಂಕಟ ಅನ್ನೋದು ಯಾಕೆ ಬರುತ್ತೆ ಅಂತ ಕೇಳಿದಾಗ, ಧರ್ಮ ಸಂಕಟ ಅನ್ನೋದು ಧರ್ಮದಿಂದಲೇ ಬರುತ್ತೆ. ಆದರೆ ಇದು ಧರ್ಮ ಸಂಕಟ ಸ್ವಾರ್ಥವಾಗಿ ಬದಲಾಗುತ್ತಾ ಅಂತ, ಇಲ್ಲಿ ಧರ್ಮ ಸಂಕಟದ ಬಗ್ಗೆ ಮಾತಾಡುವಾಗ ಯಾಕೆ ಇದು ಸ್ವಾರ್ಥವಾಗಿ ಕಾಣಿಸುತ್ತೆ, ಅಥವಾ ಸ್ವಾರ್ಥವಾದ ಒಂದು ನಿರ್ಧಾರವನ್ನು ತಗೊಳ್ಳೋಕ್ಕೆ ಮನುಷ್ಯ ಬಯಸ್ತಾನೆ ಅಂತಂದರೆ, ಅವನ ದೃಷ್ಟಿಕೋನ
ಯಾವುದೇ ವ್ಯಕ್ತಿಯ ದೃಷ್ಟಿಕೋನಗಳು ಇಬ್ಬರು ವ್ಯಕ್ತಿಗಳ ದೃಷ್ಟಿಕೋನಗಳು ಒಂದೇ ಆಗಿರಬೇಕು ಅಂತಿಲ್ಲ. ಈಗ ನಾನು ಈ ಒಂದು ಉದಾಹರಣೆಯೊಂದಿಗೆ ತಗೊಳ್ಳೋದಾದರೆ, ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಾಗ ಬೇರೆ ವೈದ್ಯರಿದ್ದಾರೆ, ಅವರಿಂದ ಸಾಕಷ್ಟು ಚಿಕಿತ್ಸೆಯನ್ನು ಕೊಡಿಸಬಹುದು. ಕೊಡಿಸಿ ಆಗಲಿಲ್ಲ ಅಂತಂದರೆ ಆ ಮಗುವನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ಕಳಿಸಬಹುದು ಅಂತ ನಾನು ನನ್ನ ಸ್ವಾರ್ಥವಾದ ಒಂದು ನನ್ನ ದೃಷ್ಟಿಕೋನದಿಂದ ನಾನು ಸರಿ ಯಾವಾಗಲೂ ಧರ್ಮ ಸಂಕಟದಲ್ಲಿ ಒಂದು ಸ್ವಾರ್ಥವಾದ ಒಂದು ನಿರ್ಧಾರ ತಗೊಳ್ಳುವಂಥ ಅವಕಾಶಗಳಿರ್ತವೆ. ಆ ಅವಕಾಶ ತಗೊಂಡು ಬೇರೆ ಅಲ್ಲೊಂದು ಏನೋ ಒಂದು ಅರೇಂಜ್ಮೆಂಟ್ ಮಾಡಿ ಈ ಕಡೆ ಬಂದು ನಾನು ನನ್ನ ಮಕ್ಕಳ ಗಂಡನ ಅತ್ತೆಯ ಜೊತೆ ನಮ್ಮ ಪ್ರವಾಸವನ್ನು ಮುಂದುವರಿಸಿ ಅವ್ರನ್ನ ಸಂತೋಷಪಡಿಸಬಹುದಿತ್ತು ಅಲ್ವಾ. ಈಗ ಈ ವಿಷನ್ ಅಂದರೆ ಅದು ದೃಷ್ಟಿಕೋನ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡಿದೆ. ಯಾವಾಗಲೂ ಈ ನಿರ್ಧಾರ ತಗೊಳ್ಳುವಾಗ, ಧರ್ಮ ಸಂಕಟದ ವಿಚಾರ ಬಂದಾಗ ನಿರ್ಧಾರ ತಗೊಳ್ಳುವಾಗ ಮನಸ್ಸಿನಲ್ಲಿ ಒಂದು ಕ್ಲ್ಯಾರಿಟಿ ಅಂದರೆ ಒಂದು ನಿಖರವಾದ ಒಂದು ನಿರ್ಧಾರ ತಗೊಳ್ಳುವಂತಹ ಸೂಕ್ಷ್ಮ ಮನಸ್ಸಿರಬೇಕು, ಸೂಕ್ಷ್ಮತೆ ಇರಬೇಕು. ಸೂಕ್ಷ್ಮತೆ ಮನಸ್ಸಲ್ಲಿ ಬರೋದು ಹೇಗೆ? ಎಲ್ಲರ ಮನಸ್ಸು ಸೂಕ್ಷ್ಮವಾಗಿರುತ್ತಾ? ಯಾವಾಗಲೂ ಸೂಕ್ಷ್ಮವಾಗಿರುತ್ತೆ. ಮನಸ್ಸು ಮರ್ಕಟದಂತೆ ಹತ್ತಾರು ಕಡೆ ಓಡಾಡ್ತಾ ಇರುತ್ತೆ. ಮರ್ಕಟ ಕೋತಿ ಗೊತ್ತಲ್ಲ, ಕೋತಿ ಹೇಗೆ ಒಂದು ನಿಮಿಷ ಒಂದು ಸೆಕೆಂಡ್ ಒಂದು ಕ್ಷಣವೂ ಸುಮ್ಮನಿರಲ್ಲ. ಅದು ದೈಹಿಕವಾಗೂ ಸುಮ್ಮನಿರಲ್ಲ, ಮನಸ್ಸಿನಲ್ಲೂ ಸುಮ್ಮನಿರಲ್ಲ. ಆಚೆ ಈಚೆ ಈಚೆ ನೋಡ್ತಾ ಇರುತ್ತೆ. ಹಾಗೆ ನಮ್ಮ ಮನಸ್ಸು ಮರ್ಕಟಕ್ಕಿಂತ ಇನ್ನೂ ಹೆಚ್ಚು, ಎಲ್ಲ ದಿಕ್ಕುಗಳಲ್ಲೂ ಒಂದು ಕ್ಷಣದಲ್ಲಿ ಎಷ್ಟು ಮೈಲಿಗಳಾಚೆ ಹೋಗಿ ಬಂದ್ಬಿಡುತ್ತೋ, ಎಷ್ಟು ಕಡೆಗೆ ತಿರುಗ್ಬಿಟ್ಟು ಬಂದ್ಬಿಡುತ್ತೋ. ಹಾಗೆ ಈ ತಿಳಿಯಾದ ಒಂದು ದೃಢವಾದ ಮನಸ್ಸು ಬರಬೇಕಾದ್ರೆ ಏನು ಮಾಡಬೇಕು? ಈ ಮನಸ್ಸನ್ನು ಬುದ್ಧಿ ಆಳುತ್ತಲ್ವಾ, ಆ ಬುದ್ಧಿ ತಿಳುವಳಿಕೆ, ಆ ಬುದ್ಧಿಯಲ್ಲಿ ಒಳ್ಳೆ ತಿಳುವಳಿಕೆ ಹೇಗೆ, ಅದು ಈ ಮನಸ್ಸನ್ನು ಹಿಡಿದಿಟ್ಕೊಂಡು ಸರಿಯಾದ ದಾರಿಯಲ್ಲಿ ಹೇಗೆ ನಡೆಸೋದು? ಇದಕ್ಕೊಂದೇ ಉತ್ತರ, ಒಂದೇ ಒಂದು ಉತ್ತರ, ಸದ್ಗುರುಗಳ ಕೃಪೆ. ಸದ್ಗುರುಗಳ ಕೃಪೆಯಿಂದ ಶ್ರವಣ ಮನನ ನಿಧಿಧ್ಯಾಸ, ವೇದಾಂತ ವಾಕ್ಯಗಳ ಶ್ರವಣ, ಕಿವಿಯಲ್ಲಿ ಕೇಳೋದು, ಸದಾಕಾಲ ನಿರಂತರ ನಿತ್ಯ ಶ್ರವಣ ಮಾಡ್ತಾ ಇರೋದು, ಮನನ ಮಾಡಿಕೊಳ್ಳೋದು. ಮನನ ಅಂದ್ರೇನು? ಕೇಳಿದ ವಾಕ್ಯಗಳನ್ನೆಲ್ಲ ಮನಸ್ಸಿನ ಆಳಕ್ಕೆ ಇಳಿಸ್ಕೊಂಡು ಅದರಲ್ಲಿರುವ ಅನುಮಾನಗಳನ್ನು ಬೇರು ಸಹಿತ ಕಿತ್ತಾಕಿ ಗುರುಗಳಂತ ಪ್ರಶ್ನೆ ಮಾಡಿ ಕೇಳಿ ತಿಳಿದುಕೊಂಡು ಆಳಕ್ಕೆ ಇಳಿಸೋದು. ಹೌದು, ಸತ್ಯವನ್ನು ಆಳಕ್ಕೆ ಇಳಿಸೋದು, ಬೇರೂರಿಸೋದು. ಅದರ ನಂತರ ತುಂಬ ಮುಖ್ಯವಾದ ನಿಧಿಧ್ಯಾಸನ. ನಿಧಿಧ್ಯಾಸ ಅಂದರೆ ಏನನ್ನು ನಾವು ಶ್ರವಣ ಮಾಡಿ ಮನನ ಮಾಡ್ಕೊಂಡಿರ್ತೀವೋ ಅದನ್ನು ಯೋಗದಲ್ಲಿ ಜೀವಿಸೋದು. ಜೀವಿಸಬೇಕು. ಬರೀ ಕಿವಿಯಿಂದ ಕೇಳಿಕೊಂಡು ಈ ಕಿವಿಯಿಂದ ಬಿಟ್ಟರೂ ಆಗಲ್ಲ. ಕಿವಿಯಿಂದ ಕೇಳಿಕೊಂಡು ಮನಸ್ಸಿನಾಳಕ್ಕೆ ನಿಲ್ಲಿಸ್ಬಿಟ್ಟು ನಿಧಿಧ್ಯಾಸ ಮಾಡಲಿಲ್ಲ ಅಂದರೂ ಆಗಲ್ಲ. ನಿಧಿಧ್ಯಾಸ ಯೋಗದಲ್ಲಿ ಜೀವಿಸಬೇಕು. ಈಗ ಸಾಂಬಾರಿಗೆ ಏನೇನು ಅಡುಗೆಗೆ ಬೇಕು ಅನ್ನೋ ಇಂಗ್ರೀಡಿಯೆಂಟ್ಸ್ ಗೊತ್ತಾಯಿತು, ಬೇಳೆ ತರಕಾರಿ ಇದು ಸಾಂಬಾರು ಪುಡಿ ಎಲ್ಲವೂ, ಅದನ್ನು ಒದಗಿಸ್ಕೊಂಡು ತಂದೂ ಆಯಿತು, ಇಟ್ಟು ಆಯಿತು. ಮಾಡಕ್ಕೆ ಬರ್ದಿದ್ರೆ ಹೇಗೆ? ಹಾಗೆ ನಾವು ಪೂರ್ತಿಯಾಗಿ ಅದನ್ನು ಯೋಗದಲ್ಲಿ ಅಂತ ಹೇಳ್ತಾರೆ ಗುರುಗಳು, ಜೀವಿಸಬೇಕು ಅದನ್ನು. ಕ್ಷಣ ಕ್ಷಣ ಮನಸ್ಸಿನಲ್ಲಿ ನಮ್ಮ ವೈಯಕ್ತಿಕವಾಗಿ ನಾವು ನಮ್ಮ ವರ್ತನೆಯಲ್ಲಿ ನಮ್ಮ ಅನುನಿತ್ಯ ದಿನನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಜೀವಿಸುವುದೇ ನಮ್ಮ ತುಂಬ ಜೀವನದ ಮುಖ್ಯ ಗುರಿ ಅಂತ ಹೇಳಬೇಕು. ಜೀವನದ ಮುಖ್ಯ ಗುರಿ ಹುಟ್ಟುವುದು, ನರಳಾಟ ಮತ್ತು ಸಾಯುವುದು ಅಲ್ಲ. ನಮ್ಮ ಜೀವನದ ಗುರಿ ಏನಾಗಿರಬೇಕು? ಆತ್ಮನೋ ಮೋಕ್ಷಾರ್ಥಂ ಜಗತಿತಾಯ ಚ. ಆತ್ಮಮೋಕ್ಷ, ಆತ್ಮ ಸಾಕ್ಷಾತ್ಕಾರ ಅಥವಾ ನೀನು ಯಾರು ಅಂತ ತಿಳಿದುಕೊಳ್ಳೋ ಜೊತೆಗೆ ಜಗತಿತಾಯಚದ ಕೆಲಸ ಖಂಡಿತ ಬೇಕು. ಜಗತಿತಾಯಚ ಕೆಲಸ ಇಲ್ಲದಿದ್ದರೆ ಆಗೋದಿಲ್ಲ. ಈ ರೀತಿ ನಮಗೆ ಮನಸ್ಸಿನಲ್ಲಿ ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ 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 ಅಂದರೆ ಆನಂದ ಸ್ವರೂಪಿ ನೀನೇ ಸಾಕ್ಷಿ ರೂಪದಲ್ಲಿದೆಯಾ. ಈ ದೇಹ ಮನಸ್ಸು ಬುದ್ಧಿ ಒಂದು ವೆಹಿಕಲ್, ಇದೊಂದು ಒಂದು ವಾಹನ ಅಷ್ಟೇ. ಇದರಲ್ಲಿ ನೀನು ಪ್ರಯಾಣ ಮಾಡಲೇಬೇಕಾಗಿದೆ. ನಿನ್ನ ಕರ್ಮ ಬಂದ ಸೈಕಲ್ ಪ್ರಕಾರ ನೀನು ಮುಗಿಸ್ಲೇಬೇಕಾಗಿದೆ ನಿನ್ನ ಕರ್ಮಗಳನ್ನ. ಹಾಗಾಗಿ ಇದೆಯಾ ಅನ್ನೋ ಒಂದು ಸಾಕ್ಷಿ ಭಾವದಲ್ಲಿ ಇದ್ದಾಗ ಈ ಧರ್ಮ ಸಂಕಟಗಳನ್ನ ಕ್ಷಣ ಮಾತ್ರದಲ್ಲಿ
ಒಂದೊಂದು ಸೆಕೆಂಡಿಗೆ ಅದು ಹೇಗೆ ಒಂದು ಸೆಕೆಂಡಿಗೆ ಬರುತ್ತೋ ಆ ಒಂದು ಸೆಕೆಂಡೇನೆ ನಾವು ನಿರ್ಧಾರ ಪಟ್ ಅಂತ ಅಲ್ಲಿ ತೊಗೋಬೋದು. ಅಲ್ಲಿ ಸಂಕಟ ಬರಲ್ಲ, ಸಂಕಟಕ್ಕೆ ಜಾಗ ಇಲ್ಲ. ಧರ್ಮವಾಗಿ ನಾವು ನಿರ್ಧಾರಗಳನ್ನ ತಗೊಂಡು ಮುಂದಕ್ಕೆ ಸಮಾಧಾನ ಚಿತ್ತದಿಂದ ಮುಂದಕ್ಕೆ ಹೋಗ್ತಾ ಇರ್ಬೋದು. ಇಲ್ಲವಾದಲ್ಲಿ ಸ್ವಾರ್ಥಪರವಾಗಿದ್ದರೆ, ಸ್ವಾರ್ಥದ ಅಂದರೆ ಸ್ವಸಹಾಯ, ನನಗೆ ಮಾತ್ರ ಸಹಾಯ ಮಾಡಬೇಕು ಈ ನಿರ್ಧಾರ, ಈ ಸಂಕಟದ ವಿಚಾರ ಬಂದಾಗ ಎರಡು ಇರುತ್ತೆ. ಎರಡು ವಿಚಾರಗಳ ಮಧ್ಯದಲ್ಲಿ ಯಾವ ನಿಲುವು ತಗೋಬೇಕು ಅಂತ ಬಂದಾಗ, ಒಂದು ನಿಲುವನ್ನು ಆರಿಸ್ಕೊಳ್ಳುವಾಗ ಇನ್ನೊಂದು ನಿಲುವಿಗೆ ಖಂಡಿತ ಬೇಸರ, ಸಂಕಟ ಇರುತ್ತೆ. ಅದು ಕ್ಷಣಿಕ, ಅನಿತ್ಯ, ಅನಿಶ್ಚಿತತೆ, ಅದು ಹೋಗುತ್ತೆ. ಸತ್ಯ ಯಾವಾಗಲೂ ನಿಲ್ಲಬೇಕು, ಧರ್ಮ ಯಾವಾಗಲೂ ನಿಲ್ಲಬೇಕು. ಯಾವುದು ಸತ್ಯ? ನಾನು ನಾನೆಂಬುದು ನಾನಲ್ಲ, ಅದೇ ಸತ್ಯ. ಅಂದರೆ ನಾನು ಆತ್ಮಸ್ವರೂಪಿ, ನಾನು ಇಲ್ಲಿ ಬಂದಿರುವುದು ಒಂದು ಜೀವನದ ಆಟ, ಒಂದು ಇದು ನಾಟಕ. ಜೀವನದ ನಾಟಕದಲ್ಲಿ ನಾನು ಪಾತ್ರಧಾರಿ. ಒಂದು ನಾಟಕ ರಂಗ ಇರುತ್ತೆ, ರಂಗದ ಮೇಲೆ ಒಬ್ಬ ಬರ್ತಾನೆ, ಒಬ್ಬ ಕಳ್ಳ ಬರ್ತಾನೆ, ಅವನ ಪಾತ್ರ ವಹಿಸಿ ಹೋಗ್ತಾನೆ. ಕಳ್ಳ ಆದಮೇಲೆ ಪೊಲೀಸ್ ಬರ್ತಾನೆ, ಪೊಲೀಸ್ ಅವನ ಪಾತ್ರ ವಹಿಸಿ ಹೋಗ್ತಾನೆ. ಇನ್ನೊಬ್ಬ ಸಾಮಾನ್ಯ ನಾಗರಿಕ ಬರ್ತಾನೆ. ಹೀಗೆ ಅಥವಾ ಒಬ್ಬನೇ ಅಷ್ಟು ಪಾತ್ರವನ್ನು ವಹಿಸಬಹುದು. ಬಂದು ಪಾತ್ರಗಳನ್ನು ಮಾಡಿ ಹೊರಗೆ ಬಂದ ಮೇಲೆ ಅವ್ರು ನಿಜ ಸ್ವರೂಪದಲ್ಲಿರ್ತಾರಲ್ವಾ? ಹಾಗೆ ನಾವು ಇಲ್ಲಿ ಈ ಜೀವನದಲ್ಲಿ, ಈ ಜೀವನವೆಂಬ ನಾಟಕದಲ್ಲಿ ನಿರ್ಧಾರಗಳನ್ನ ತಗೊಳ್ಳುವಾಗ ನಾವು ಸಾಕ್ಷಿ ರೂಪದಲ್ಲಿದ್ದು ನಿರ್ಧಾರಗಳನ್ನ ಧರ್ಮವಾಗಿ ತಗೋಬೇಕು. ಎರಡು ಆಸೆಗಳು ಧಾರ್ಮಿಕ ಅಂತ ನಿಮಗೆ ಮೇಲ್ನೋಟಕ್ಕೆ, ಈಗ ಗೃಹಿಣಿ ಅಕ್ಕಿಯನ್ನು ಆರಿಸಿ ಅಕ್ಕಿಯನ್ನು ಇಟ್ಕೊಳ್ಳೋದೋ ನೆಂಟರನ್ನ ಇಟ್ಕೊಳ್ಳೋದೋ ಅಂತ ಬಂದಾಗ ಉತ್ತರ ನಿಮಗೆ ಗೊತ್ತಿದೆ. ನೆಂಟರನ್ನು ಅತಿಥಿ ಸತ್ಕಾರವನ್ನು, ಅವತ್ತಿನ ಧರ್ಮವನ್ನು ಕಾಪಾಡೋದು ಒಳ ಧರ್ಮವಾಗಿರುತ್ತೆ, ಅದನ್ನು ಮಾಡಬೇಕಾಗತ್ತೆ. ಅಸಂಕಟದಿಂದ ಪಟ್ಟ ಅಂತ ಪಾರಾಗ್ಬೋದು. ಮುಂದಿನ ನಾಳಿನ ಅಕ್ಕಿಯ ಅಥವಾ ಅವಳ ಇದನ್ನು ಯೋಗಕ್ಷೇಮ ಮುಂದೆ ಹೇಗೆ ಬರುತ್ತೆ, ಆ ಕಮ್ಮ ಸೈಕಲ್ ನಿಮಗೆ ಏನು ನಿಮ್ಮಲ್ಲಿ ಇರುತ್ತೆ, ಬರ್ತಾ ಹೋಗುತ್ತೆ. ಅವತ್ತಿಂದ ಅವತ್ತಿಂದ ಆ ಕ್ಷಣದ ಆ ಕ್ಷಣದ ಆ ಕ್ಷಣ ಮಾತ್ರ ಸತ್ಯ, ಮುಂದಿಂದು ಗೊತ್ತಿಲ್ಲ, ಹಿಂದಿಂದು ಗೊತ್ತಿಲ್ಲ. ಆ ಕ್ಷಣವನ್ನು ಅನುಭವಿಸುವ, ಆ ಕ್ಷಣವನ್ನು ಧರ್ಮದಲ್ಲಿ ನೀತಿಯಲ್ಲಿ ನಡೆಯುವ ಒಂದು ಪರಿಪಾಠವನ್ನು ಈ ವೇದಾಂತ ವಾಕ್ಯಗಳಲ್ಲಿ, ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆಯೂ ಇದೆ. ಶಂಕರರು ಬಹಳ ವೈಜ್ಞಾನಿಕ ಹಿನ್ನೆಲೆಯನ್ನು ಕೊಟ್ಟೇ ಹೇಳಿದ್ದಾರೆ. ನಮ್ಮ ಗುರುಗಳಂತೂ ಬಿಡಿಸಿ ಬಿಡಿಸಿ ನಮಗೆ ತಿಳಿ ಹೇಳ್ತಾ ಇದ್ದಾರೆ. ನಾವು ಈ ಶ್ರವಣ ಮನನ ನಿಧಿಧ್ಯಾಸವನ್ನು ಸದಾಕಾಲ ಮಾಡ್ತಾ ಸಾಧನೆಯ ಹಾದಿಯಲ್ಲಿ ಹಾಗೆ ಮುಂದುವರಿಯುವ ಹಾಗೆ ಸದ್ಗುರುಗಳ ಕೃಪೆ ಮತ್ತು ಈ ಜ್ಞಾನ ಯಜ್ಞವನ್ನು ಅಂದರೆ ಈ ನಮಗೇನು ಜ್ಞಾನ ಕೊಟ್ಟಿದ್ದಾರೆ ಗುರುಗಳು, ಅದನ್ನು ಇನ್ನೊಬ್ಬರಿಗೆ ಹರಡುವ ಮೂಲಕ ಜಗದಿತಾಯಚ ಕೆಲಸವನ್ನು ಮಾಡಲಿ ಅಂತ ವಾಣಿ ವಾಸುದೇವರು ತುಂಬ ಶ್ರಮ ಪಡ್ತಿದ್ದಾರೆ. ಅವರಿಗೆ ಆಭಾರಿಯಾಗಿದ್ದೇನೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೈ ಸದ್ಗುರುದೇವ.